ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಮೂಡಿಬರುವ ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮೆಲ್ಲರನ್ನು ಮೂಕಚಕಿತರನ್ನಾಗಿಸುವ ಸಂದರ್ಭಗಳಲ್ಲಿ ಒಂದು ದ್ರೌಪದಿಯ ಸ್ವಯಂವರ. ಈ ಸ್ವಯಂವರದಲ್ಲಿ ನೂರಾರು ರಾಜಾದಿರಾಜರು ಮಹಾಪರಾಕ್ರಮಿಗಳು ಪಾಲ್ಗೊಂಡಿದ್ರು. ಆ ಸಭೆಯಲ್ಲಿ ಪಾಂಡವರು ಕೂಡ ಬ್ರಾಹ್ಮಣ ವೇಷಧಾರಿಗಳಾಗಿ ಪಾಲ್ಗೊಂಡಿದ್ರು. ಅಷ್ಟಕ್ಕೂ ಅಲ್ಲಿ ಆಯೋಜಿಸಿದ್ದ ಸ್ವಯಂವರ ಹೇಗಿತ್ತು ಅನ್ನೋದೇ ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿದ್ದ ಮತ್ಸ್ಯ ಯಂತ್ರದ ವಿಶೇಷತೆ ಹಾಗೂ ಅದನ್ನು ಭೇದಿಸಿದ ಪರಿ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪಾಂಚಾಲದ ರಾಜ ದ್ರುಪದನಿಗೆ ಅರಗಿನ ಅರಮನೆಯಲ್ಲಿ ಪಾಂಡವರು ಸುಟ್ಟು ಹೋದರೆಂಬ ಸುದ್ದಿ ತಿಳಿದು ತುಂಬಾ ದುಃಖಿಸ್ತಾನೆ, ಚಿಂತಿತನಾಗ್ತಾನೆ. ದ್ರೋಣರ ಹಾಗೆ ತೀರಿಸಿಕೊಳ್ಳಲು ತನ್ನ ಮಗಳನ್ನ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯಿಸಿಕೊಂಡಿದ್ದ ದ್ರುಪದನಿಗೆ ನಿರಾಶೆಯಾಯಿತು. ಪುರೋಹಿತರನ್ನ ಕರೆಸಿ ಸಮಾಲೋಚಿಸಿದ. ಪುರೋಹಿತರು ಸ್ವಯಂವರದ ಸಲಹೆ ಕೊಟ್ರು. ಹೀಗೆ ವೈಭವದ ಸ್ವಯಂವರದ ಏರ್ಪಾಡಾಯಿತು. ದೇಶದ ರಾಜರುಗಳಿಗೆಲ್ಲ ಕರೆಯೋಲೆ ಹೋಯಿತು. ಈ ವಿಷಯ ತಿಳಿದ ಬ್ರಾಹ್ಮಣ ವೇಷದ ಪಾಂಡವರು ರಾತ್ರೋರಾತ್ರಿ ಕೊಳ್ಳಿಯ ಬೆಳಕಿನಲ್ಲಿ ಪಾಂಚಾಲ ನಗರಕ್ಕೆ ಹೊರಟರು. ಹೀಗೆ ಅರ್ಜುನನಿಗೆ ತನ್ನ ಮಗಳನ್ನು ಕೊಡುವ ಏಕಮೇವ ಇಚ್ಛೆ ಫಲಿಸದಿರುವುದಕ್ಕೆ ದ್ರುಪದ ಕೊರಗುತ್ತಾನೆ. ಸ್ವಯಂವರದಲ್ಲಿ ಪಾಲ್ಗೊಂಡಿದ್ದ ಮಹಾನ್ ಪರಾಕ್ರಮಿಗಳಿಗೂ ಅಲ್ಲಿದ್ದ ಧನಸ್ಸು ಎತ್ತಲಾಗದ್ದರಿಂದ ಇನ್ನುಳಿದ ಭೂಸುರ ವೃಂದದಲ್ಲಿ ಯಾರಾದರೂ ಮುಂದೆ ಬಂದು ತಮ್ಮ ತೋಳ್ಬಲವನ್ನು ಪ್ರದರ್ಶಿಸಿ ಪದ್ಮಾಕ್ಷಿಯನ್ನ ಒರಿಸಬಹುದಾಗಿ ಘೋಷಿಸ್ತಾನೆ. ಘೋಷಣೆಯನ್ನ ಕೇಳಿದ ದ್ವಿಜವೃಂದದವರು ನಾವೆಲ್ಲಿ ಧನುವೆಲ್ಲಿ ಎಂದು ಗೊಣಗಿದರು. ಬ್ರಾಹ್ಮಣರು ಪ್ರೋತ್ರಿಯರಾಗಿದ್ದಾರೆ. ವೇದ ಘೋಷ, ವಾಕ್ಸಟುತ್ವ, ವಾಚನ, ಪಠನ ಮೊದಲಾದ ಪರೀಕ್ಷೆಗಳಲ್ಲಿ ಅಗ್ರಗಣ್ಯರಲ್ಲದೆ ಹಿಂದೆಂದೂ ರಾಜ್ಯಸಭೆಯಲ್ಲಿ ಬಿಲ್ಲನ್ನ ಎತ್ತಿ ಕನ್ಯೆಯನ್ನ ಒರಿಸಿದ ನಿದರ್ಶನಗಳಿಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಟ್ರು. ಅದರಲ್ಲಿಯೇ ಹಲವರು ಊಟದ ಚಪ್ಪರದಲ್ಲಿ ಶಕ್ತಿ ಪರೀಕ್ಷೆಯಾಗಲಿ ಎಂದರು. ಮಂತ್ರ, ತಂತ್ರ, ನಿಗಮ, ಆಗಮ, ಕಾವ್ಯ, ಅಲಂಕಾರ, ತರ್ಕ, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು ಇತ್ಯಾದಿಗಳಲ್ಲಿ ಯಾರನ್ನು ಬೇಕಾದರೂ ಮೀರಿಸಬಲ್ಲೆವು, ಗ್ರಂಥಾಭ್ಯಾಸ ಮಾಡುವ ನಮಗೆ ಹೆಣ್ಣಿನ ಗೊಡವೆ ಏಕೆಂದು ಆ ವಿಪ್ರರ ಗುಂಪು ತೀರ್ಮಾನಿಸಿತು. ಈ ಮಾತನ್ನು ಕೇಳುತ್ತಿದ್ದ ಕಾರ್ಮೋಡಗಳ ಹಿಂದೆ ಅವಿತಿರುವ ಚಂದ್ರನಂತೆ ಭೂಸುರ ಸ್ತೋಮದ ನಡುವೆ ಚಂದ್ರವಂಶದ ಕುಡಿಗಳು ಅಡಗಿದ್ದರು. ಘೋಷಣೆಯನ್ನ ಕೇಳಿದ ಧರ್ಮರಾಯ ಅರ್ಜುನನ ಮುಖವನ್ನು ನೋಡಿದ. ಯುಧಿಷ್ಠಿರನ ಮುಖದಲ್ಲಿ ಮೌನದ ಛಾಯೆ ಇದ್ದರೂ ಅವನ ಕಣ್ಣುಗಳು ಪಾರ್ಥನಿಗೆ ಆದೇಶ ಕೊಟ್ಟಿತ್ತು. ಅಣ್ಣನ ಸೂಚನೆಯಾದುದೇ ತಡ ದೇವೇಂದ್ರ ಸುತನು ಎದ್ದು ನಿಂತ. ಗುರು ಹಿರಿಯರಿಗೆ ತಲೆಬಾಗುವ ಸಂಸ್ಕೃತಿಯಲ್ಲಿ ಬೆಳೆದು ಬಂದ ಅವನು ಮಾತಾ ಪಿತೃಗಳನ್ನ, ಅಣ್ಣಂದಿರಾದ ಧರ್ಮಜ ಭೀಮಾದಿಗಳನ್ನ, ಭಗವಾನ್ ಶ್ರೀಕೃಷ್ಣನನ್ನ ಮನಸಾ ವಂದಿಸಿದ. ಹರಿಹರ ಬ್ರಹ್ಮನಿಗೆ, ಅಷ್ಟದಿಕ್ಪಾಲಕರಿಗೆ, ಏಕದಶ ರುದ್ರರಿಗೆ ಹರಕೆಯನ್ನ ಹೊತ್ತ. ಹುಟ್ಟುಕೊಂಡ ದೋತ್ರವನ್ನ ಗಟ್ಟಿಯಾಗಿ ಬಿಗಿದು ಪೂರ್ವಾಚಲದಲ್ಲಿ ಉದಯಿಸುವ ರವಿಯಂತೆ ತೇಜಸ್ಸನ್ನ ಬೀರುತ್ತಾ ವಿಪ್ರ ಸಭೆಯಿಂದ ಹೊರಬಂದ. ಅರ್ಜುನನನ್ನ ಕಂಡ ಬುಧಸ್ತೋಮ ಅಚ್ಚರಿಗೊಂಡು ಮುಖ ಕೆಳಗೆ ಹಾಕಿ ನಗುವುದಕ್ಕೆ ಪ್ರಾರಂಭಿಸಿತು. ಅದರಲ್ಲೊಬ್ಬ ಕಿರುನಗೆ ಬೀರುತ್ತಾ, ಭಟ್ಟರೇ ಏನು ಎದ್ದಿರಿ, ಹೆಣ್ಣಿನ ಆಸೆಯಾಯಿತಾ? ಬಿಲ್ಲು ಬಗ್ಗಿಸುವುದು, ಬಾಣ ಪ್ರಯೋಗಿಸುವುದು ಬಾಳೆಹಣ್ಣಿನ ಸಿಪ್ಪೆ ಸುಲಿದಷ್ಟು ಸುಲಭವಲ್ಲ. ಪಂಚಭಕ್ಷ್ಯ ಪರಮಾನ್ನವನ್ನು ಭಕ್ಷಿಸಿದ ಹಾಗಲ್ಲ. ಯುವಕರಾದ ನೀವು ವಿವಾಹಕ್ಕೆ ಆಸೆ ಪಟ್ಟರೆ ತಪ್ಪೇನಿಲ್ಲ. ನಮ್ಮಲ್ಲಿಯೇ ಕನ್ಯಾಪಿತೃಗಳು ಬೇಕಾದಷ್ಟು ಜನರಿದ್ದಾರೆ. ಅರ್ಚಕರು, ಅಧ್ಯಾಪಕರು, ದೀಕ್ಷಿತರು, ಋತ್ವಿಜರು, ದ್ವಿಜೋತ್ತಮರು ಇದ್ದಾರೆ. ಅವರ ಮಗಳನ್ನು ವರಿಸಿರಿ, ಇಲ್ಲಿ ಬನ್ನಿ, ಮದುವೆ ಮಾಡಿಸ್ತೇವೆ ಎಂದು ಕೆಲವರು ಪಾರ್ಥನನ್ನ ಜರಿದು ತಡೆದರು, ಬೈದು ಹಂಗಿಸಿದ್ರು, ಅಪಹಾಸ್ಯ ಪರಿಹಾಸ್ಯ ಮಾಡಿದ್ರು. ಆದರೆ ಅವರಲ್ಲೇ ಅಲ್ಲೊಬ್ಬ ಇಲ್ಲೊಬ್ಬರು, ಸಾಕು ಸುಮ್ಮನಿರಿ, ಇದರಲ್ಲಿ ಏನಂತೆ, ಈತನ ದೇಹದಾರ್ಢ್ಯವನ್ನು ನೋಡಿ ಮಹಾಧನಸ್ಸು ಒಲಿಯಬಹುದು, ಯಾರ ಅದೃಷ್ಟ ಹೇಗೆ ಮೂಡಬಹುದೆಂದು ಯಾರು ಊಹಿಸಲಾರರು, ಇವನು ಭಾಗ್ಯನಿಧಿಯೇ ಇರಬಹುದು ಎಂದರು. ಅಷ್ಟೊತ್ತಿಗೆ ಅರ್ಜುನನು ಪೌತ್ರಿಯರಿಗೆ ಕೈ ಮುಗಿದ. ನನ್ನ ಭುಜ ಬಲದಲ್ಲಿ, ದೇಹ ಶಕ್ತಿಯಲ್ಲಿ ಆತ್ಮವಿಶ್ವಾಸವನ್ನಿಡಬೇಡಿ. ನಿಮ್ಮ ಆಶೀರ್ವಾದದ ರಕ್ಷಣಾ ಕವಚದೊಂದಿಗೆ ಈ ಮಹಾಪರೀಕ್ಷೆಯಲ್ಲಿ ವಿಜಯಿಯಾಗುತ್ತೇನೆ. ಚಾಪ ಯಂತ್ರವನ್ನು ಭೇದಿಸುವ ಸಾಹಸದಲ್ಲಿ ಉತ್ತೀರ್ಣನಾಗುತ್ತೇನೆ. ತೊಟ್ಟಿರುವ ಹೊಸ ಯಜ್ಞೋಪವೀತ, ಹಣೆಯಲ್ಲಿ ಗೋಪಿಚಂದನ, ಎಡಗೈಯಲ್ಲಿ ದರ್ಬೆಯ ಕರಡಿಗೆ, ಬಲಗೈಯ ಉಂಗುರ ಬೆಟ್ಟಿನಲ್ಲಿ ದರ್ಬೆಯ ಪವಿತ್ರದಿಂದಿದ್ದ ವೀರ ಪರಾಕ್ರಮಿ ಅರ್ಜುನನು ಸಭಾ ಮಧ್ಯಕ್ಕೆ ಬಂದ. ಶಸ್ತ್ರಾಸ್ತ್ರ ಕೋವಿದನಾದ ಪಾರ್ಥನು ಭೂಪಾಲರ ಬಿಂಕವನ್ನ, ಮುರಿದ ಬಿಲ್ಲನ್ನ, ಸಾಲಿಗ್ರಾಮ, ಕೃಷ್ಣಾಜಿನ, ತುಳಸಿ ದಳದಂತೆಯೇ ಭಾವಿಸಿರಬೇಕು. ಚಾಪವನ್ನು ಬಗ್ಗಿಸುವುದು ಚಾಪೆ ಮಡಚುವಷ್ಟು ಸುಲಭವಾದಂತೆ ಎಂದು ಆತ ಪರಿಗಣಿಸಿರಬಹುದು ಎಂದು ಅಲ್ಲಿದ್ದವರು ಗುಸುಗುಸು ಮಾತನಾಡತೊಡಗಿದರು. ಅಲ್ಲಿ ನೆರೆದಿರುವ ಹದಿಹರೆಯದ ಚಂಚಲಾಕ್ಷಿಯರು ಕುಂತಿ ಪುತ್ರನನ್ನು ತೋರಿಸಿ, ಅಕ್ಕ ದ್ರೌಪದಿ, ಗಡ್ಡ ಬೆಳೆಸಿದ ಉಪಾಧ್ಯಾಯರು ಬಿಲ್ಲಿನ ಕಡೆ ಬರುತ್ತಿದ್ದಾರೆ.
ಉಪಾಧ್ಯಾಯರ ಪತ್ನಿಯಾಗಲಿರುವ ನೀನು ಭೂರಿ ಭೋಜನಕ್ಕೆ ಭಾರಿ ಸಮಾರಂಭಗಳಿಗೆ ಆಮಂತ್ರಣವಿಲ್ಲದೆ ಹೋಗುವ ಅಭ್ಯಾಸವನ್ನು ಬೆಳೆಸಿಕೋ ಎಂದು ದ್ರೌಪದಿಯನ್ನು ಅಪಹಾಸ್ಯ ಮಾಡ್ತಾನೆ. ಆದರೆ ಅರವಿಂದ ಮುಖಿಯರ ವ್ಯಂಗ್ಯ ಹಾಸ್ಯ ಪಾರ್ಥನ ಮೇಲೆ ಯಾವುದೇ ಪರಿಣಾಮವನ್ನುಂಟು ಮಾಡಲಿಲ್ಲ. ಪಾರ್ಥ ಧೀರ ಹೆಜ್ಜೆಗಳನ್ನಿಟ್ಟು ಗಂಭೀರ ವದನನಾಗಿ ಮದ್ದಾನೆ ಕದಳಿಯ ವನವನ್ನು ಪ್ರವೇಶಿಸುವಂತೆ ಸಭಾ ಮಧ್ಯಕ್ಕೆ ಕಾಲಿರಿಸಿದ. ಅವನ ಬಾಹುಶಕ್ತಿ, ಮುಖಭಾವ, ದಟ್ಟವಾದ ತೋಳು, ಅಗಲವಾದ ಎದೆ, ಶರೀರ ಗಾಂಭೀರ್ಯ ಸತ್ಕುಲ ಜಾತನಾದ ವೀರ ಕ್ಷತ್ರಿಯನನ್ನು ಹೋಲುವಂತಿದೆ ಎಂದು ಸಭೆ ಗುಣುಗುಟ್ಟಿತು. ಮಧ್ಯ ಪಾಂಡವನು ಭೀಷ್ಮ ದ್ರೋಣರನ್ನ ನಿಂತಲ್ಲಿಂದ ಮನಸಾ ವಂದಿಸಿ ಸುರಪತಿಗೆ ಗಹಗಣವರಿಗೆ ನಮಿಸಿ ಧನುವಿನ ಸಮೀಪ ಧಾವಿಸಿದ. ಬಿಲ್ಲಿನ ತುದಿಯಲ್ಲಿ ಬ್ರಹ್ಮನನ್ನು, ಮಧ್ಯದಲ್ಲಿ ಮಾಧವನನ್ನು, ಕೊನೆಯಲ್ಲಿ ನೀಲಕಂಠನನ್ನು ಆಹ್ವಾನಿಸಿ ಶಿರಬಾಗಿದ. ಆನಂತರ ಮಂಡಿಯೂರಿ ಭೂಮಿಪರ ದರ್ಪಕ್ಕೆ ಉತ್ತರಿಸಲಾಗದ ಪ್ರಶ್ನೆಯಾಗಿ ನಿಂತಿರುವ ಧನಸ್ಸನ್ನ ತನ್ನ ಎಡಗೈಯಿಂದ ಎತ್ತಿ ಹಿಡಿದು ಬಿಲ್ಲನ್ನ ಬಗ್ಗಿಸಿ ಕಿವಿಯವರೆಗೆ ಸಿಂಜಿನಿಯನ್ನ ಎಳೆದು ಬಾಣ ಪ್ರಯೋಗಿಸಿದ. ಆತನ ಗುರಿಗೆ ಮತ್ಸ್ಯಯಂತ್ರವೇ ಛೇದನವಾಯಿತು. ಈ ದೃಶ್ಯ ಕಂಡು ಸಭೆಯಲ್ಲಿ ಹರ್ಷೋದ್ಗಾರ, ಕೋಲಾಹಲ. ಸಜ್ಜನರು ವಿಪ್ರವೀರನಿಗೆ ಜಯಕಾರ ಕೂಗಿದ್ರು. ಭಲೆ ಭಲೆ, ಈತನು ಯೋಗಸಿದ್ಧ, ಯಾಜ್ಞ ಸೇನೆಯನ್ನ ವರಿಸಲೆಂದೇ ಜನಿಸಿದವನಿರಬೇಕೆಂದು ಸಭಾಸದರು ಎದ್ದು ನಿಂತು ಗೌರವ ಸೂಚಿಸಿದರು. ಹರ್ಷದಿಂದ ಮುಗಿಲು ಮುಟ್ಟುವಂತೆ ಚಪ್ಪಾಳೆ ತಟ್ಟಿದ್ರು. ಬ್ರಾಹ್ಮಣ ಸ್ತೋಮ ನೆರೆದಿದ್ದ ಬೃಹತ್ ಸಮೂಹ ಕ್ಷತ್ರಿಯ ವೃಂದವು ಹರ್ಷದಲ್ಲಿ ತೇಲಾಡಿತು. ಮಂಗಳವಾದ್ಯವು ಮೊಳಗಿದುವು. ಇತ್ತ ದ್ರೌಪದಿಯು ನಾಚಿಕೆಯಿಂದ ತಲೆ ತಗ್ಗಿಸಿ ನೆಲವನ್ನು ನೋಡುತ್ತಾ ಕಂಗಳಲ್ಲಿ ಆನಂದ ಭಾಷ್ಮವನ್ನು ಸುರಿಸಿ ಸುಂದರ ತರುಣ ಅರ್ಜುನನಲ್ಲಿಗೆ ಬಂದು ಹಸ್ತಗಳಲ್ಲಿ ಹಿಡಿದಿರುವ ಕುಸುಮ ಮಾಲೆಯನ್ನ ತನ್ನ ಹೃದಯ ಕುಸುಮದೊಂದಿಗೆ ಪೋಣಿಸಿ ಪಾರ್ಥನ ಕೊರಳಿಗೆ ಹಾಕಿದ್ರು. ನೆರೆದಿದ್ದ ವಿಫುಲ ಜನಸ್ತೋಮ ನವ ದಂಪತಿಗಳಿಗೆ ಶುಭವಾಗಲಿ, ಭಗವಂತನು ಆಯುರಾರೋಗ್ಯ ಐಶ್ವರ್ಯ ರಾಜ ಸನ್ಮಾನವನ್ನು ಕರುಣಿಸಲಿ, ದಾಂಪತ್ಯ ಜೀವನವು ಶತ ಸಂವತ್ಸರ ಸಂಪದ್ಭರಿತವಾಗಿ ಯಶೋಭರಿತವಾಗಿ ಸಾಗಲೆಂದು ಹಾರೈಸಿದರು. ನವ ಯುವತಿಯರು ತಮ್ಮ ರಾಜಕುಮಾರಿ ಬ್ರಾಹ್ಮಣನ ಮಡದಿಯಾದುದಕ್ಕೆ ಪರಿಹಾಸ್ಯ ಮಾಡಿದರು. ಬಿಲ್ಲನ್ನು ಎತ್ತಲಾರದೆ ಅಪಹಾಸ್ಯಕ್ಕೀಡಾದ ಭೂಪತಿಗಳು ಕನಲಿ ಕೆಂಡವಾದರು. ದ್ರುಪದನಿಂದ ಏನೋ ಮೋಸವಾಗಿದೆ ಎಂದು ದುರ್ಯೋಧನನು ಸಂಶಯಪಟ್ಟು ಬೊಬ್ಬಿಟ್ಟು ಅಬ್ಬರಿಸಿದ. ಅವಮಾನಿತರಾದ ರಾಜರು ಪಾಂಚಾಲ ದೊರೆಯನ್ನ ಹೀನಾಯವಾದ ವಚನಗಳಿಂದ ನಿಂದಿಸಿದ್ರು. ಮದುವೆ ಮಂಟಪವು ರಣಭೂಮಿಯಾಯಿತು. ಅಲಂಕರಿಸಲ್ಪಟ್ಟ ಉದ್ಯಾನವನಗಳು, ಅರಮನೆಗಳು, ಸಭಾಮಂಟಪ, ಹೆಬ್ಬಾಗಿಲುಗಳು ಕೋಪೋದ್ರಿಕ್ತರಾದ ರಾಜರಿಂದ ವಿರೂಪಗೊಳಿಸಲ್ಪಟ್ಟವು. ವಿವಾಹ ಸಂಭ್ರಮದ ಮಧುರ ಕ್ಷಣಗಳನ್ನ ಆನಂದಿಸುತ್ತಿದ್ದ ದ್ರುಪದನಿಗೆ ಈ ಘಟನೆಯಿಂದ ಕಳವಳವಾಯಿತು. ರಣಪರಾಕ್ರಮಿ ಅರ್ಜುನನು ಅಣ್ಣನ ಅಪ್ಪಣೆಯಾದ ಕ್ಷಣವೇ ಕಲ್ಪಾಂತ್ಯದ ಪ್ರಳಯ ಭೈರವನಾಗಿ ಗುಡುಗಿದ. ಅವನ ಸಹಾಯಕ್ಕೆ ಧಾವಿಸಿದ ಭೀಮಸೇನನು ಸಿಕ್ಕಿದ ಆಯುಧಗಳಿಂದ, ವೃಕ್ಷಗಳಿಂದ ವೃತ ಕೋಲಾಹಲವನ್ನೆಸಗಿದವರ ಸದ್ದಡಗಿಸಲು ಪ್ರಾರಂಭಿಸಿದ. ಕರ್ಣ, ಶಕುನಿ, ದುಶ್ಯಾಸನ ಮೊದಲಾದವರು ಪಾಂಡು ಪುತ್ರರ ಆಕ್ರಮಣವನ್ನು ತಾಳಲಾರದೆ ಕಂಗೆಟ್ರು. ಭೂಪಾಲಕರ ಚತುರಂಗ ಬಲಗಳು ನಿರ್ನಾಮವಾದವು. ಇರಲಿ, ಇವರು ಪಾಂಡುಪುತ್ರರೇ ಇರಬೇಕೆಂದು ಮುಂದಕ್ಕೆ ನೋಡಿಕೊಳ್ಳುವ ಎನ್ನುತ್ತ ತನ್ನವರ ಸಹಿತ ಕೌರವನು ಅಲ್ಲಿಂದ ಕಾಲ್ ತೆಗೆದ. ನವ ವಧುವನ್ನ ವರಿಸಿದ ಸುಮುಹೂರ್ತದಲ್ಲಿಯೇ ದ್ರೌಪದಿಯು ಕೂಡ ಪಾರ್ಥನ ತೋಳ ತೆಕ್ಕೆಯಲ್ಲಿ ಸ್ಥಿರವಾದಳು. ಅರ್ಜುನನ ಅದ್ಭುತವಾದ ಪರಾಕ್ರಮವನ್ನ ಕಣ್ಣಾರೆ ವೀಕ್ಷಿಸಿದ ಪ್ರಜೆಗಳು ಮನಸಾರೆ ಕೊಂಡಾಡಿ ಸಂತಸಪಟ್ಟರು. ಹೀಗೆ ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನ ಆಕೆಯನ್ನು ವರಿಸಿದ. ಇವಿಷ್ಟು ಮತ್ಸ್ಯಯಂತ್ರ ಸ್ವಯಂವರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.